ಸಜ್ಜನ ನೀವು ದರ್ಶನ್ ಅವ್ರ ವಿಚಾರದಲ್ಲಿ ಅಷ್ಟು ಬೇಗ ರಿಯಾಕ್ಟ್ ಮಾಡ್ಲಿಕ್ಕೆ ಅವ್ರ ಒಂದು ಸ್ಟ್ಯಾಂಡ್ ತಗೊಳ್ಲಿಕ್ಕೆ ಏನ್ ಕಾರಣ ನಿಮ್ಗೆ ಅವ್ರ ಮೇಲೆ ಅವ್ರ ಜೊತೆ ಇಷ್ಟ ಅಂದ್ರೆ ನನಗೆ ನನ್ನ ಹಾರ್ಟ್ ಅಲ್ಲಿ ದರ್ಶನ್ ಇದ್ದಾರೆ ಅಂತ ಹೇಳಿದ್ರೆ ರಾಂಗ್ ಇಲ್ಲ ಕಾಟೇರಾನಲ್ಲಿ ಅವ್ರು ಮಾಡಿದ ಪಾತ್ರ ಎಷ್ಟೋ ಸಲ ನಾವು ನೋಡಿದೀವಿ ನಾನಂತೂ ರಿಪೀಟಲ್ಲಿ ನೋಡಿದೀನಿ ತುಂಬಾ ಸಲ ಸುಮ್ಮನೆ ನಡೀತಾ ಇರತ್ತೆ ಕಾಟೇರ ನಮ್ಮ ಮನೆಯಲ್ಲಿ ಲೇಟೆಸ್ಟ್ ಆಗಿ ಅವ್ರ ಅದೇ ನನಗೆ ಫೇವ್ರೇಟ್ ಫಿಲಮ್ ಆಗಿದೆ ಐ ಡೋಂಟ್ ವಾಂಟ್ ಹಿಮ್ ಟು ಬಿ ಇನ್ ಸಚ್ ಅ ಬಿಗ್ ಪ್ರಾಬ್ಲಮ್ ನಾನು ಈ ಒಂದು ಪ್ರಾಬ್ಲಮ್ ನೋಡಿಬಿಟ್ಟು ಟಿ ವಿನಲ್ಲಿ ನನಗೆ ಕಾಲು ಕೆಳಗಿಂದ ಭೂಮಿನೇ ಜಾರುಬಿಡ್ತು ಯು ನೋ ಐ ಫೆಲ್ಟ್ ಸೋ ಸೋ ಬ್ಯಾಡ್ ಆ್ಯಂಡ್ ಐ ಜಸ್ಟ್ ವಾಂಟ್ ಹೆಮ್ ಟು ಕಮ್ ಔಟ್ ಆಫ್ ದಿಸ್ ಆಸ್ ಸೂನ್ ಆ್ಯಸ್ ಪಾಸಿಬಲ್ ತುಂಬ ಅವ್ರ ಪರಿವಾರದವರು ಬೇಸರದಲ್ಲಿದ್ದಾರೆ ಅಭಿಮಾನಿಗಳು ಬೇಸರದಲ್ಲಿದ್ದಾರೆ ವೆಲ್ ವಿಷರ್ಸ್ ನಾವು ಬೇಸರದಲ್ಲಿ ಬೇಸರದಲ್ಲಿದ್ದೀವಿ ಆ್ಯಂಡ್ ದರ್ಶನ್ ಅವರು ಪರವಾಗಿ ನಾನು ಯಾವತ್ತಿಗೂ ನಿಂತ್ಕೊಂಡಿರ್ತೀನಿ ಸೊ ಇದಾಗಿದ್ದ ಕೂಡಲೇ ಆ್ಯಕ್ಚುಲಿ ನಾನು ಇದು ಒಂದು ವೈರಲ್ ಆಗತ್ತೆ ಅಂತ ಒಂದು ಮೆಸೇಜ್ ಹಾಕಿಲ್ಲ ನಾನು ಬರೀ ಇಷ್ಟು ಬೇಜಾರು ಇದೆ ಇಮಿಡಿಯೇಟ್ಲಿ ಫೋನ್ ತೆಗೆದ್ಬಿಟ್ಟು ಯಾಕಾಯ್ತು ಈ ಥರ ನನ್ಗೆ ತುಂಬ ಶಾಕ್ ಆಗ್ತಾ ಇದೆ ದರ್ಶನವ್ರು ಬೇಗ ಮನೆಗೆ ಬರ್ಬೇಕು ಇದ್ರ ಇದ್ರಿಂದ ಆಚೆ ಬರ್ಬೇಕು ಇದು ಸುಳ್ಳು ಪ್ರಕರಣ ಆಗಿರ್ಬೇಕು ಇದು ಬರೀ ವಿಚಾರಣೆಗೆ ಹೋಗಿರ್ಬೇಕು ಅವ್ರ ಅರೆಸ್ಟ್ ಆಗಿರ್ಬಾರ್ದು ಆಗಿರಬಾರ್ದು ಆಗಿರ್ಬಾರ್ದು ದೇವ್ರೆ ಅಂತ ನಾನು ಕೇಳ್ಕೊಳ್ತಾ ಸುಮ್ನೆ ಒಂದು ವಿಡಿಯೋ ಮಾಡಿದೆ ಹಣ ಅದು ನೋಡಿದ್ರೆ ಎಲ್ಲಿಗೋ ಹೊರಟೋಯ್ತು ಆಕ್ಚುಲಿ ನಾನು ವೈರಲ್ ಆಗ್ಲಿಕ್ಕೆ ಅಂತ ವಿಡಿಯೋ ಮಾಡಿಲ್ಲ ನಾನು ನನ್ನ ಒಂದು ಮನಸ್ಸು ಪರಿಸ್ಥಿತಿ ಹಂಚ್ಕೊಳೋದಿಕ್ಕೆ ನಾನು ವಿಡಿಯೋ ಮಾಡಿದೆ ಆ್ಯಂಡ್ ಈವನ್ ಆಮ್ ಟೆಲಿಂಗ್ ಯು ದ ಸೇಮ್ ಥಿಂಗ್ ದರ್ಶನ್ ಅವ್ರ ಕೈಯಿಂದನೇ ಒಂದು ಚಿಕ್ಕ ಪರಿವಾರದ ಹುಡುಗನ ಮೇಲೆ ಕೈ ಮಾಡೋದು ಅಸಾಧ್ಯ ತುಂಬ ಮಾನವೀಯತೆ ಇದೆ ಅವರಲ್ಲಿ ತುಂಬ ಜನರಿಗೆ ಹೆಲ್ಪ್ ಮಾಡಿದ್ದಾರೆ ಹೆಲ್ಪ್ ಮಾಡ್ತಾನೆ ಇರ್ತಾರೆ ಎಷ್ಟೋ ಜನರು ಫೀಸ್ ಕಟ್ಟಿದ್ದಾರೆ ಒಳ್ಳೆ ಕೆಲಸ ಮಾಡೋಣ ಹೆಸ್ ಹೆಲ್ತಿಗೆ ಎಷ್ಟೋ ಜನರಿಗೆ ಹೆಲ್ಪ್ ಮಾಡಿದ್ದಾರೆ ಆ್ಯಂಡ್ ಇದೊಂದು ರಾಂಗ್ ಪ್ರೊಜೆಕ್ಷನ್ ಏನಾಗ್ತಾ ಇದೆಯೋ ಅವರ ಒಂದು ಕ್ಯಾರೆಕ್ಟರ್ ಮೇಲೆ ಇದು ಕಂಪ್ಲೀಟ್ಲಿ ರಾಂಗ್ ಇವರೆಲ್ಲ ರಾಂಗ್ ಪ್ರೊಜೆಕ್ಷನ್ ಯಾರು ಮಾಡ್ತಿದಾರೋ ಅವ್ರು ಫ್ರೀ ಆಗಿ ಆಚೆ ಬರ್ತಾರಲ್ವ ಈಗ ಬೇಲಲ್ಲಿ ಅವಾಗ ತೂತಲ್ಲಿ ಇಳಿ ಓಡೋಗತ್ತಲ್ಲ ಝುಮ್ 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 ಅಂತ ಎಲ್ಲರೂ ಹೊಡಕ್ತಾರೆ ಯಾರು ಕಾಣಿಸ್ಕೊಳ್ಳಲ್ಲ ಅವಾಗ ಇಲ್ ಅದ್ ಅದಾದ್ಮೇಲೆ ನೆಕ್ಸ್ಟ್ ಎಪಿಸೋಡ್ ಇವರೇ ಇಳಿಗಳು ಇಳಿಯಿಂದ ಆಚೆ ಹುಲಿಯಾಗಿ ಬಂದು ಹೂ ತಗೊಂಬಿಟ್ಟು ದರ್ಶನ್ ಸರ್ ರಿಟರ್ನ್ ಬಂದ್ರ ಅಂತ ಅವ್ರಿಗೆ ಹೋಗ್ಬಿಟ್ಟು ಹೂ ಕೊಟ್ಬಿಟ್ಟು ಸೆಲ್ಫಿ ತೆಗೆದು ಬರ್ತಾರೆ ಜನ ಅಂದ್ರೆ ಹಿಂಗೆ ಸೊ ಈಗಾದ್ರೂ ನಮಗ್ ಗೊತ್ತಾಗ್ಬೇಕು ನಾವು ಯಾರ್ ಯಾರಿಗೆ ನಾವು ಸೇರಿಸ್ಬೇಕು ಕೂಡ ಮನೆಯೊಳಗೆ ಯಾರಿಗೆ ಸೇರಿಸಬಾರ್ದು ಅಂತ ಸೆಲೆಬ್ರಿಟಿ ಅಂದ್ಮೇಲೆ ಒಂದಷ್ಟು ಬೌಂಡ್ರಿಗಳನ್ನ ಅವ್ರಿಗೆ ಅವರೇ ಸೆಟ್ ಮಾಡ್ಕೊಳ್ಬೇಕಾಗತ್ತೆ ಅದನ್ನ ಎಲ್ಲೋ ಒಂದ್ ಕಡೆ ಅವ್ರು ಮಿಸ್ ಮಾಡಿದ್ರು ಹೌದು ಏನಾಗುತ್ತೆ ನಾನು ಅದನ್ನೇ ನಾನು ಅದೇ ಮಿಸ್ಟೇಕ್ ಮಾಡಿದೆ ನನಗೆ ಸಿಕ್ದವನಿಲ್ಲ ನಾನ್ ಒಳ್ಳೆಯವಳಾಗಿದ್ರೆ ಇವನು ತುಂಬಾ ಒಳ್ಳೆಯವನು ನಾನು ಬ್ರದರ್ ಥರ ಪ್ರೀತಿ ಮಾಡಿದ್ರೆ ಇವನು ನನಗೆ ಸಿಸ್ಟರ್ ಥರ ನ್ಯಾಯ ಮಾಡ್ತಾನೆ ಸಿಸ್ಟರ್ ಥರ ಪ್ರೀತಿ ಮಾಡ್ತಾನೆ ಅಂತ ನಂಬೋಳು ನಾನು ಅದಕ್ಕೆ ಕಚ್ಕೊಂಡೆ ಇವ್ರದು ಹಂಗೆ ಆಗಿರೋದು ಅವರು ನೋಡಿ ನಿಜಕ್ಕೂ ಹಿ ರಿಯೋಲಿ ಲವ್ಸ್ ಹಿಸ್ ಫ್ಯಾನ್ಸ್ ಹಿ ಲವ್ಸ್ ಸೋ ಮಚ್ ಅಂದರೆ ಅವ್ರ ಸೆಲೆಬ್ರಿಟಿ ಅಂತ ಅವ್ರ ದೇಹದ ಮೇಲೆ ಟ್ಯಾಟೂನು ಮಾಡ್ಕೊಂಡಿದ್ದಾರೆ ಸೊ ಅದೇ ರೀತಿ ಅವ್ರ ಅಕ್ಕಪಕ್ಕ ಇರೋನ ಪ್ರತಿಯೊಬ್ಬರು ಪ್ರತಿಯೊಬ್ರು ತುಂಬ ಒಳ್ಳೆಯವರು ಬರೀ ಒಳ್ಳೆಯದೇ ಮಾಡ್ತಾರೆ ಅಂತ ಒಂದು ಭಾವನೆನಲ್ಲಿ ಬದುಕೋ ಮನುಷ್ಯ ದರ್ಶನ್ ಸರ್ ಅಂತ ನನಗೆ ಅನಿಸುತ್ತೆ ಬಟ್ ಕೆಲವೊಬ್ಬರ ಜೊತೆ ಇರಬಾರ್ದಲ್ವಾ ಬ್ಯಾಕ್ಫೈರ್ ಆಗಿದೆ ಏನಾಗತ್ತೆ ಈ ಥರ ಸಿಚುವೇಶನ್ಸಲ್ಲಿ ಕೆಲವೊಬ್ಬರು ಈಗೋ ಬೆಳೆಸ್ತಾರೆ ನಮ್ಮ ಜೊತೆನೇ ಇದ್ದು ನಮ್ಮ ಜೈಕಾರ ಮಾಡ್ತಾ ಇರ್ತಾರೆ ಸೊ ವಿ ವಿಲ್ ಸ್ಟಾರ್ಟ್ ಫೀಲಿಂಗ್ ಗ್ರೇಟ್ ಅಬೌಟ್ ಅವರ್ ಸೆಲ್ಫ್ ಬೀಯಿಂಗ್ ಸೆಲೆಬ್ರಿಟೀಸ್ ನನ್ನ ಬಗ್ಗೆ ಇಡೀ ದಿನ ಇವ್ನ ಜೈಕಾರ ಮಾಡ್ತಾನೆ ನಾನು ತುಂಬ ಒಳ್ಳೆ ಮೂಡಲ್ಲಿ ಇರ್ತೀನಿ ನಾನು ನಾನು ಇವನನ್ನು ಯಾವಾಗಲೂ ನನ್ನ ಜೊತೆನೇ ಇಟ್ಕೊಳ್ತೀನಿ ಅಥವಾ ಇವಳನ್ನ ಯಾವಾಗಲೂ ನನ್ನ ಜೊತೆಗೆ ಇಟ್ಕೊಳ್ತೀನಿ ಅಂದರೆ ಸಂಜೆನಾ ನೋಡು ಅವಳು ಸಿನಿಮಾ ರಿಲೀಸ್ ಆಯ್ತು ಬಟ್ ಅವ್ಳು ಫಿಸಿಕ್ ನೋಡು ನಿನ್ ತರ ಮಾತೆ ಬರಲ್ಲ ಅವರಲ್ಲೆಲ್ಲ ನೀನಂತೂ ಮಮ್ಮಿ ಆಗಿದೀಯ ಮಮ್ಮಿ ಹಾಗೂ ನೀನು ಮ್ಯಾನೇಜ್ ಮಾಡ್ತಾ ಇದೀಯಾ ಅದ ನೀನು ಮ್ಯಾನೇಜ್ ಮಾಡ್ತಾ ಇದೀಯಾ ಯು ಆರ್ ಡೂಯಿಂಗ್ ಅ ಗ್ರೇಟ್ ಜಾಬ್ ಯು ನೋ ಆಲ್ರೌಂಡರ್ ನೀನು ಅಂತ ನನಗೆ ಹೊಗಳ್ತಾ ಇರ್ತಾರೆ ಸೊ ಅವರ ಹೊಗಳಿಕೆಯಿಂದ ಇವ್ರು ನನಗೆ ತುಂಬಾ ಪ್ರೋತ್ಸಾಹ ನೀಡೋರು ಇವ್ರು ನನ್ನ ಜೊತೆನೇ ಇರಬೇಕು ಅಂತ ನಾವು ನಮ್ಮ ಜೊತೆನೇ ಸಾಕಿರ್ತೀವಿ ನಾವು ಹೋಗಿದ್ದು ಫೈವ್ ಸ್ಟಾರ್ ಹೋಟೆಲ್ಗೆ ಅವ್ರಿಗೂ ತಿನ್ನಿಸ್ತೀವಿ ನಾವು ತಿರ್ಗಿದ್ ಬಿ ಎಮ್ ಡಬ್ಲ್ಯೂನಲ್ಲೇ ನಮ್ಮ ಕಾರಲ್ಲೇ ನಮ್ಮ ಪಕ್ಕದಲ್ಲೇ ಇರ್ತೀವಿ ದೇ ವಿಲ್ ಆಲ್ವೇಸ್ ಬಿ ಪ್ರೇಸಿಂಗ್ ಅಸ್ ಆ್ಯಂಡ್ ದೇ ವಿಲ್ ಬಿ ಯೂಸಿಂಗ್ ಅವರ್ ಲಕ್ಸುರಿ ಆಲ್ಸೋ ನಮ್ಮ ಜೊತೆ ಫೋಟೋಸಲ್ಲಿ ಕಾಣಿಸ್ಕೊಂಡ್ಬಿಟ್ಟು ಅವರು ಸೆಲೆಬ್ರಿಟಿ ಬೆಸ್ಟ್ ಫ್ರೆಂಡ್ ಅಂತ ಅನ್ನಿಸ್ಕೊಂಡ್ಬಿಟ್ಟು ಅವರು ಸೂಪರ್ ಸ್ಟಾರ್ಸ್ ಆಗೋಗಿರ್ತಾರೆ ಅವ್ರ ಸೋಷಿಯಲ್ ಮೀಡಿಯಾನಲ್ಲೆಲ್ಲ ಸೊ ಇದೇ ಹೊತ್ತಲ್ಲಿರೋ ಹಾವು ಟೈಮ್ ಬಂದಾಗ ಇಲ್ಲಿ ಸತ್ ಸುತ್ಕೊಂಡು ಸುತ್ಕೊಂಡು ನಮಗೆ ಫ್ಯಾನ್ ಮೇಲೆ ಆ ಹಾವೇ ನೇಣಾಗಿ ಸಿಗ್ಗಿಸ್ಬಿಟ್ಟು ಸಾಯಿಸ್ಬಿಡುತ್ತೆ ನನ್ನ ಜೊತೆ ಇದಾಗಿದೆ ದರ್ಶನ್ ಸರ್ ಜೊತೆನೂ ಇದೇ ರೀತಿ ಆಗಿದೆ ಇದೇ ರೀತಿ ಆಗಿದೆ ದಿಸ್ ಇಸ್ ಮೈ ಪರ್ಸ್ನಲ್ ಎಕ್ಸ್ಪೀರಿಯನ್ಸ್ ಸೊ ಡೋಂಟ್ ಎಂಟರ್ಟೈನ್ ಔಟ್ಸೈಡರ್ಸ್ ಸ್ವಲ್ಪ ವ್ಯಾಪಾರ ಆಯಿತಾ ಓಕೆ ಫೈನ್ ಮೂವಿ ಸೈನ್ ಮಾಡಿದ್ರಿ ಅಡ್ವಾನ್ಸ್ ತಗೊಂಡ್ರಿ ಪ್ರೊಡ್ಯೂಸರ್ಸ್ಗೆ ಅತ್ಯುತ್ತಮ ಗೌರವ ಕೊಡಿ ಡೈರೆಕ್ಟರ್ಸ್ಗೆ ಅತ್ಯುತ್ತಮ ಗೌರವ ಕೊಡಿ ಪ್ರೊಡ್ಯೂಸರ್ಸ್ ಡೈರೆಕ್ಟರ್ಸ್ನಾನೇ ನಿಮ್ಮ ಫ್ರೆಂಡ್ ಮಾಡ್ಕೊಳ್ಳಿ ಬಿಕಾಸ್ ಅವ್ರಿಗೆ ಗುರಿಯೋ ಉದ್ದೇಶ ಇರುತ್ತೆ ಸುಮ್ಮ ಸುಮ್ಮನೆ ಓತ್ಲಾ ಓಡ್ಕೊಂಡು ಓಡಾಡೋದಕ್ಕೆ ಯಾರೂ ಬೇಡ ಆ್ಯಂಡ್ ನಾವು ನಿಜಕ್ಕೂ ಒಬ್ಬರೇ ಇದ್ದು ಪ್ರೇಯರಲ್ಲಿದ್ದರೆ ಆ ದೇವ್ರನ್ನ ನೆನೆಸ್ಕೊಂಡ್ಬಿಟ್ಟು ನಾವು ಎಷ್ಟೋ ಸಕ್ಸಸ್ ಆಗ್ತೀವಿ ಆ ಒಂದು ರಾಂಗ್ ಪೀಪಲ್ ಜೊತೆ ಕಳಿಯೋ ಟೈಮ್ ಇಂದ ಹೆಚ್ಚಾಗಿ ನಾವು ಅದೇ ಟೈಮ್ ಪ್ರಾರ್ಥನಾ ಮತ್ತೆ ಯುನೋ ಸ್ಪಿರಿಚುಯಾಲಿಟಿನಲ್ಲಿ ಕಳ್ಕೊಂಡ್ರು ನಮಗೆ ತುಂಬಾ ನಾಲೆಜ್ ಬರುತ್ತೆ ಕರೆಕ್ಟ್